ಅಪ್ಪು ನಮಗೆ ಯಾವ ಹಣ ಕೊಟ್ಟಿಲ್ಲ ಸಹಾಯ ಮಾಡಿಲ್ಲ ಬುಲೆಟ್ ಪ್ರಕಾಶ್ ಮಗ ಹೇಳಿದ್ದೇ ಬೇರೆ ಪುನೀತ್ ರಾಜ್ಕುಮಾರ್ ಎಂದರೆ ಈಗ ಬರೀ ನೆನಪು ಮಾತ್ರ ಹೌದು ಸದಾ ಅಸನ್ಮುಖಿ ಮುಗ್ಧ ಮನಸ್ಸಿನ ಮಗುವಿನಂತಿದ್ದ ಅಪ್ಪುರವರು ಇಷ್ಟಪಡದಂಥವರೇ ಇಲ್ಲ ಪುನೀತ್ ರಾಜ್ಕುಮಾರ್ ಆಕ್ಟಿಂಗ್ ಡ್ಯಾನ್ಸಿಂಗ್ ಸಿಂಗಿಂಗ್ ಮಾತ್ರವಲ್ಲದೆ ಸಾಮಾಜಿಕ ಕಾರ್ಯಗಳಲ್ಲೂ ತೊಡಗಿಸಿಕೊಂಡಿದ್ದರು ಪುನೀತ್ ರವರು ಅಗಲಿದ ನಂತರ ಅವರ ಎರಡೂ ಕಣ್ಣುಗಳನ್ನು ದಾನ ಮಾಡುವ ಮೂಲಕ ನಾಲ್ಕು ಜನ ಅಂದರ ಬಾಳಿಗೆ ಬೆಳಕಾಗಿದ್ದಾರೆ ಸದಾ ಎಲ್ಲರಿಗೂ ಒಳ್ಳೆಯದನ್ನೇ ಬಯಸುವ ಹೃದಯ ಅಗಲಿಕೆಯಲ್ಲೂ ಸಾರ್ಥಕತೆ ಮೆರೆದಿದ್ದಾರೆ ಸರಳ ಸಜ್ಜನಿಕೆ ವ್ಯಕ್ತಿತ್ವದಿಂದ ಅಪಾರ ಅಭಿಮಾನಿ ಹೊಂದಿದ್ದರು ಅಪ್ಪು ಪುಟಾಣಿ ಮಕ್ಕಳಿಗಂತೂ ಅಪ್ಪು ಎಂದರೆ ಅಚ್ಚುಮೆಚ್ಚು ಇನ್ನು ಕನ್ನಡ ಫಿಲಂ ಚೇಂಬರ್ ವತಿಯಿಂದ ಪುನೀತ್ ರಾಜ್ಕುಮಾರ್ ಅವರಿಗೆ ವಿಶೇಷ ನುಡಿ ನಮನ ಮತ್ತು ಗೀತಾ ನಮನ ಕಾರ್ಯಕ್ರಮವನ್ನು ಪುನೀತ್ ನಮನ ಎನ್ನುವ ಶೀರ್ಷಿಕೆ ಅಡಿಯಲ್ಲಿ ಆಯೋಜಿಸಲಾಗಿತ್ತು ಕನ್ನಡ ಸೇರಿದಂತೆ ತೆಲುಗು ತಮಿಳು ಮತ್ತು ಮಲಯಾಳಂ ಚಿತ್ರರಂಗದ ಹಲವು ಗಣ್ಯರು ಭಾಗವಹಿಸಿದ್ದರು ಕಾರ್ಯಕ್ರಮದಲ್ಲಿ ಅಪ್ಪು ಅವರ ಸಾಧನೆ ಸರಳತೆ ಹಾಗೂ ಅವರ ಮುಗ್ಧ ವ್ಯಕ್ತಿತ್ವದ ಬಗ್ಗೆ ಮಾತನಾಡಿದ ಗಣ್ಯರು ಅಪ್ಪು ನೆನೆಸಿಕೊಂಡು ಕಂಬನಿ ಮಿಡಿದರು ಜೊತೆಗೆ ಅಪ್ಪುರವರ ಕನಸಿನ ಶಕ್ತಿಧಾಮ ವಿದ್ಯಾರ್ಥಿನಿಯರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪುನೀತ್ ರಾಜ್ಕುಮಾರ್ ಅವರಿಗೆ ಗೀತ ನಮನ ಸಲ್ಲಿಸಿದರು ಈಗಲೂ ಅಪ್ಪು ಇಲ್ಲ ಎಂಬುವುದು ಅಸಾಧ್ಯ ಆದರೆ ಅದು ಕಟ್ಟು ಸತ್ಯ ಕಹಿ ಸತ್ಯ ಸಕಲ ವಲ್ಲಭರಾಗಿದ್ದ ಆಗಿದ್ದ ಅಪ್ಪು ನಿಜಕ್ಕೂ ಅಗಲಿರುವುದು ಕರುನಾಡಿಗೆ ತುಂಬಲಾರದ ನಷ್ಟವಾಗಿದೆ ಇನ್ನು ಪುನೀತ್ ರಾಜ್ಕುಮಾರ್ ಅಗಲಿಕೆ ಬಳಿಕ ಅವರು ಮಾಡುತ್ತಿದ್ದ ಸಾಮಾಜಿಕ ಕಾರ್ಯಗಳು ಒಂದೊಂದಾಗಿ ಬೆಳಕಿಗೆ ಬರುತ್ತಿದ್ದು ಅವರಿಂತಹ ಕೊಡುಗೈ ದಾನಿಯಾಗಿದ್ದರು ಆದರೆ ತಮ್ಮ ಸೇವೆಗೆ ಪ್ರಚಾರ ಪಡೆಯದೆ ಎಲೆಮರಿ ಕಾಯಿಯಾಗಿದ್ದರು ಎಂದು ಅವರಿಂದ ಸಹಾಯ ಪಡೆದವರೇ ಇದೀಗ ಹೇಳುತ್ತಿದ್ದಾರೆ ಹೌದು ಪುನೀತ್ ರಾಜ್ಕುಮಾರ್ ಅವರು ಮಾಡಿರುವ ಸಹಾಯ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿಯೂ ಪೋಸ್ಟ್ಗಳು ಹರಿದಾಡುತ್ತಿದ್ದು ಅಪ್ಪು ಅಭಿಮಾನಿಗಳು ತಮ್ಮ ನೆಚ್ಚಿನ ನಟ ಸೇವೆಯ ಬಗ್ಗೆ ಪೋಸ್ಟ್ಗಳನ್ನು ಹಾಕಿಕೊಂಡು ಹೆಮ್ಮೆ ಪಡುತ್ತಿದ್ದಾರೆ ಆ ಪೋಸ್ಟ್ಗಳಲ್ಲಿ ಕೆಲವು ಅತೀಶ ಯುಕ್ತಿಯ ಪೋಸ್ಟ್ಗಳು ಹಾಗೂ ಸತ್ಯವಲ್ಲದ ಕೆಲವು ಪೋಸ್ಟ್ಗಳು ಸಹ ಸೇರಿಕೊಂಡು ಬಿಟ್ಟಿರುವುದು ಬೇಸರವಾದ ವಿಚಾರವಾಗಿದೆ ಇನ್ನು ಬುಲೆಟ್ ಪ್ರಕಾಶ್ ಅವರು ಅಗಲಿದಾಗ ಬುಲೆಟ್ ಪ್ರಕಾಶ್ ಮನೆಗೆ ತೆರಳಿದ ಅಪ್ಪು ಪುನೀತ್ ರಾಜ್ಕುಮಾರ್ ಅವರು ಕುಟುಂಬಕ್ಕೆ ಐದು ಲಕ್ಷ ಹಣ ಕೊಟ್ಟು ಬಂದಿದ್ದರು ಹೀಗೆಂದು ಬುಲೆಟ್ ಪುತ್ರ ಕೊಂಡಿದ್ದು ಈ ಪೋಸ್ಟ್ ಸಹ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿದೆ ಆದರೆ ಅದು ಸುಳ್ಳೆಂದು ಸ್ವಂತ ಬುಲೆಟ್ ಪ್ರಕಾಶ್ ಪುತ್ರ ರಕ್ಷಕ್ ಇದೀಗ ಸ್ಪಷ್ಟನೆ ಪಡಿಸಿದ್ದಾರೆ ಹೌದು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿರುವ ಪೋಸ್ಟ್ ಬಗ್ಗೆ ಮಾಧ್ಯಮವೊಂದಕ್ಕೆ ಸ್ಪಷ್ಟನೆ ನೀಡಿರುವ ರಕ್ಷಕ್ ನನಗೆ ಪುನೀತ್ ರಾಜ್ಕುಮಾರ್ ಹಾಗೂ ಅಣ್ಣವರ ಕುಟುಂಬದ ಮೇಲೆ ಅಪಾರ ಗೌರವ ಪ್ರೀತಿ ಇದೆ ಆದರೆ ನಮಗೆ ಬಂದು ಐದು ಲಕ್ಷ ಹಣ ನೀಡಿದ್ದಾರೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಅರೆದಾಡುತ್ತಿರುವ ಮಾಹಿತಿ ಸುಳ್ಳು ಪುನೀತ್ ನಮಗೆ ಹಣ ನೀಡಿಲ್ಲ ಎಂದಿದ್ದಾರೆ ಇನ್ನು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸಾಲು ಸಾಲು ಸಮಾಜ ಸೇವೆಗಳನ್ನು ಮಾಡಿದ್ದು ಅಪ್ಪು ಇದೀಗ ಅವರು ಮಾಡಿರುವ ಸೇವೆಗಳೇ ಅವರ ಬಗ್ಗೆ ಹೆಮ್ಮೆ ಪಡುವಂತಾಗಿದೆ ಸುಳ್ಳು ಮಾಹಿತಿಗಳನ್ನು ಸೇರಿಸಿ ಅಪ್ಪುವಿನ ಘನತೆಗೆ ಕುಂದು ತರವನ್ನು ಮಾಡುತ್ತಾರೆ ತಮ್ಮ ಸೇವೆಗಳ ಮೂಲಕ ಪ್ರಚಾರ ಪಡೆಯುವ ಆಸಕ್ತಿ ಸ್ವಂತ ಅಪ್ಪು ಅವರಿಗೆ ಇರಲಿಲ್ಲ ಈಗಿದ್ದಾಗ ಹೀಗೆ ಸಹಾಯವನ್ನು ತಮ್ಮ ಖಾತೆಗೆ ಹಾಕಿದರೆ ಅಪ್ಪು ಖಂಡಿತ ಒಪ್ಪುವರಲ್ಲ ಎಂಬುದನ್ನು ಅವರ ಅಭಿಮಾನಿಗಳು ಇದೀಗ ನೆನಪಿಟ್ಟುಕೊಳ್ಳಬೇಕು ಇನ್ನು ಬುಲೆಟ್ ಪ್ರಕಾಶ್ ವಿಷಯಕ್ಕೆ ಇದಾದರೆ ಬುಲೆಟ್ ಪ್ರಕಾಶ್ ಅನಾರೋಗ್ಯದಿಂದ ಎರಡ್ ಸಾವಿರದ ಇಪ್ಪತ್ತರ ಏಪ್ರಿಲ್ ಇಪ್ಪತ್ತರಂದು ಅಗಲಿದ್ದು ಬುಲೆಟ್ ಪ್ರಕಾಶ್ ಮಗಳ ವಿದ್ಯಾಭ್ಯಾಸ ಹಾಗೂ ಮದುವೆಯ ಜವಾಬ್ದಾರಿಯನ್ನು ತಾವು ಹೋರುವುದಾಗಿ ನಟ ದರ್ಶನ್ ಭರವಸೆ ನೀಡಿದ್ದರು ಇದೀಗ ರಕ್ಷಕ್ ಸಹ ತಂದೆ ಆಸೆಯಂತೆ ಸಿನಿಮಾ ರಂಗಕ್ಕೆ ಬರಲು ಸಜ್ಜಾಗಿದ್ದು ಕೆಲವು ಸಂದರ್ಶನಗಳಲ್ಲಿ ಮಾತನಾಡಿರುವ ರಕ್ಷಕ್ ನಾನು ರೋಸ್ ಹಿಡಿದು ಬರಲ್ಲ ಲಾಂಗ್ ಹಿಡಿದು ಬರುತ್ತೀನಿ ಎಂದಿದ್ದರು ದರ್ಶನ್ ಅಭಿಮಾನಿಗಳು ನನಗೂ ಸಹಾಯ ಮಾಡುತ್ತಾರೆ ಎಂದು ಕೂಡ ಹೇಳಿದರು